ಆವಾಗ ಏನಾಗುತ್ತೆ, ನ್ಯಾಚುರಲಿ ನ್ಯಾಚುರಲಿ ಅಂತ ಇದು ಬೇಡಪ್ಪ ಸಾಕಿಷ್ಟು ಅಂತ ಬಿಟ್ಬಿಡ್ತೀರ. ಅದು ನನಗೊಂದು ಸ್ಟೇಜ್ ಬಂತು, ಸ್ಟೇಜ್ ಬಂದಮೇಲೆ ಓಕೆ ಇನ್ನೊಂದು ಸ್ವಲ್ಪ ಕೆಲಸ ಮಾಡಿ ಇನ್ನೊಂದು ಇಷ್ಟು ದುಡ್ಡು ಸಂಪಾದನೆ ಮಾಡ್ಬೋದು, ಬೇಡ ಸಾಕು ಸಾಕು ಅನ್ನೋದು ಭಾಳ ಕಷ್ಟ ಮನುಷ್ಯನಿಗೆ, ತೃಪ್ತಿ ಆಗಲ್ಲ ಇಷ್ಟೇ ಸಾಕು ನಿಮಗೆ ಅಂತ ಡಿಸೈಡ್ ಮಾಡಬೇಕು. ಯಾಕೆ ಸಾಕು ಅಂತ ಡಿಸೈಡ್ ಮಾಡಬೇಕು, ನನಗೆ ಗೊತ್ತು ನನ್ನ ಮನಸ್ಸನ್ನು ಶಾಂತಾಗಿ ಧ್ಯಾನ ಮಾಡಿ ನನ್ನ ಮುಕ್ತ ಆಗಬೇಕಂತ ಗೊತ್ತು. ಅದು ಭಾಳ ಇಂಪಾರ್ಟೆಂಟ್ ಅಂತ ಗೊತ್ತು. ನಿಮ್ಗೆ ಇಂಪಾರ್ಟೆನ್ಸ್ ಯಾವುದು, ಈಗ ನಾನು ಮುಕ್ತನಾಗಬೇಕು ಆಯಿತಾ, ಅದಕ್ಕೋಸ್ಕರ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು. ಸೊ ಈಗ ನಾನು ಬಾಯಿ ವಿಷಯಗಳಲ್ಲಿ ಹೋಗಲ್ಲ, ಇನ್ನೂ ಸ್ವಲ್ಪ ದುಡ್ಡು ಸಂಪಾದನೆ ಮಾಡೋದು ಯಾಕೆ ಮಾಡಲಿ, ನಾನು ಏನು ಮಾಡಲಿ ಅಂತ ತಗೊಂಡು ಅದು ನೆಕ್ಲ ಸ್ಟಾಪ್. ಸೊ ಹಾಗೆ ಸಾಕು ಅನ್ನೋದು ನೀವು ಹೇಳಿ ಕಲಿಬೇಕು, ಇಷ್ಟು ಸಾಕು ನನಗೆ, ಈಗ ನಾನು ಧ್ಯಾನದಲ್ಲಿ ಕಳೆ ಮುಗಿಬೇಕು. ಅದಕ್ಕೊಂದು ಮೆಚುರಿಟಿ ಬರಬೇಕಲ್ಲ. ಕೆಲವರು ಏನು ಮಾಡ್ತೀವಿ, 70 ವರ್ಷ 80 ವರ್ಷ 90 ವರ್ಷ ಆದರೂ ಇನ್ನೂ ಕೆಲಸ ಮಾಡೋದು ಅನಿಸ್ತದೆ ಅವರಿಗೆ, ಯಾಕಂದ್ರೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ, ಯಾಕಂದ್ರೆ ಧ್ಯಾನ ಅಂತ ಗೊತ್ತಿಲ್ಲ, ಅಡಿಕ್ಷನ್ ಬಂದಿದೆ, ಜನ್ಮಗಳು ಹೋಗ್ಬಿಡ್ತಾವೆ ಈ ರೀತಿ ಒಂದು ಜನ್ಮ ಅಲ್ಲ. ಅದಕ್ಕೆ ಗುರುಗಳದ್ದು ಪ್ರತ್ಯಕ್ಷ ಉದಾಹರಣೆ. ಯಾಕೆ ತಗೋದೆ ಅಂದರೆ, ಈಗ ನಮ್ಮ ಕಷ್ಟಪಟ್ಟು ಹಿಂಗೆ ಮಾಡೋದಪ್ಪ ಅಷ್ಟು ಜವಾಬ್ದಾರಿ ಇದೆ ಅದು ಒಂದು ಹೇಳ್ತಾನೆ ಇರ್ತೀವಲ್ಲ, ಲಿವಿಂಗ್ ಎಕ್ಸಾಂಪಲ್ಲ. ಅಂದರೆ ಫ್ಯಾಮಿಲಿ ಇದೆ, ಓದಿಸಿದಾರೆ, ಎಲ್ಲ ಮಾಡಿ, ಅಂದರೆ ಏನಾದರೂ ಏನಪ್ಪ ಜಾಸ್ತಿ ಓದಿಲ್ಲ ಅಂತಂದು ಹಂಗಲ್ಲ. ಐ ಐ ಟಿ ಸಿ ನೀವು ಎಲ್ಲೇನು ತಿಳ್ಕೊಳ್ಳಿ, ಸೊಸೈಟಿಲಿ ಏನೇನು ಮಾಡಬೇಕು ಒಂದು ಉದಾಹರಣೆಗೆ ಮಾಡಿಬಿಡುತ್ತೆ, ಅಲ್ಲ ಮಾಡಿಬಿಟ್ಟು ಜೊತೆಗೆ ಒಂದು ಬೆಂಚ್ ಮಾರ್ಕ್ ಆಲ್ಸೋ. ಸಿ ನಡೆದಿದ್ದ ಒಂದು ಸ್ಕೂಲ್ ಹೋದರು, ಒಂದು ಕಾಲೇಜ್, ಆ ಥರನೂ ಅಲ್ಲ. ಐ ಐ ಟಿ ಅಂದರೆ ನಿಮ್ಗೆ ಗೊತ್ತಲ್ಲ ನಂಬರ್ ಒನ್ ಇನ್ನಿದೆ ಅಂದರೆ ಎಲ್ಲಾನು ಮಾಡಿ ತೋರಿಸಿರೋದ್ರಿಂದ ಮಾಡಿ ಮಾಡುವಾಗಲೂ ಮಾಡಿದೆ ನಾನು. ಅದಕ್ಕೆ ಯಾಕೆ ಹೇಳಿದೆ ಅಂದರೆ ನಮ್ಗೆ ಆಶ್ಚರ್ಯ ಆಗ್ತಿರುತ್ತೆ ಹಿಂಗೆ ಈಚೆ ಬರೋದಪ್ಪ ಅಂತ. ಇಲ್ಲಿ ಲಿವಿಂಗ್ ಉದಾಹರಣೆ ನಾವು ನೋಡಿದಾಗ ಇವ್ರಿಗೆ ಅದಕ್ಕೆ ಒಂದು ಚರಿತ್ರೆ ಥರ ಏನಾಗ್ತದೆ ಗೊತ್ತಾ, ಇವ್ರು ಬರೋಕ್ಕೆ ಮುಂಚೆ ಇವ್ರಿಗೆ ಜೀವನದ ಸ್ವಲ್ಪ ಓದ್ಕೊಂಡು ಬಂದರೆ ಇನ್ನೂ ಏನಾಗ್ತದೆ ಗೊತ್ತಾ, ನೀವು ಎಕ್ಸಾಂಪಲ್ನ ಬೇರೆ ಕಡೆ ಹೊರಗಡೆ ಹುಡುಕ್ಬೇಕಾಗಿಲ್ಲ. ಅದಕ್ಕೆ ನಾನು ಆ ತೆಗೆದ ವಿಷಯ, ನಮ್ಗೆ ಅನ್ನಿಸ್ತಿರುತ್ತಲ್ವ ಅವ್ರಿಗೆ ಹೋಗ್ಬೇಕು ಅವ್ನು ಕಾಲೇಜ್ ಹೋಗೋದು, ಇನ್ನು ನೆಕ್ಸ್ಟ್ ಸೆಟ್ಲ್ ಆಗಬೇಕು, ಅವ್ರು ಒಳ್ಳೆ ಕೆಲಸ ಸಿಗಬೇಕು. ಅವ್ರು ಹೇಳ್ದಂಗೆ ಕರೆಕ್ಟಾಗಿ ಹೇಳ್ತಾರೆ, ಅವ್ರಿಗೆ ಕೆಲಸ ಸಿಗೋದು ಸಮಾಧಾನ ಅವ್ರಿಗಲ್ಲ ನಮಗೆ ಆಗ್ತಿಲ್ಲ ಅಂದರೆ ಅದು ಅದು ಕರೆಕ್ಟ್ ಎಕ್ಸಾಂಪಲ್. ನನಗೆ ಅವರು 30 ವರ್ಷದಿಂದ ಗೊತ್ತು, ಅವ್ರು ಚೆನ್ನಾಗಿ ಬೆಳೆದ್ರು ನನ್ನ. 30 ವರ್ಷ ಕೆಳಗೆ ನಾನು ಹೀಗೆ ಇದ್ದೆ, 30 ವರ್ಷ ಫುಲ್ ಕೆಲಸ ಮಾಡಿ ರಾತ್ರಿ ಧ್ಯಾನ ಮಾಡ್ತಿದ್ದೆ, ಈಗ ಸ್ವಲ್ಪ ಜಸ್ಟ್ ಬೆಳಗ್ಗೆ ಹೊತ್ತು ಮಾಡ್ತೇನೆ. 35 ವರ್ಷ ಅವ್ರು ನನ್ನ ಭಾಳ ಕ್ಲೋಸ್ ಆಗಿ ಗೊತ್ತು ಅವ್ರಿಗೆ, ಆವಾಗಿಂದ ನಾನು ಹೇಗಿದ್ದೆ ಈಗ ಹೇಗಿದ್ದೆ ಗೊತ್ತು ಅವ್ರಿಗೆ. ಈಗೇನಂದ್ರೆ ನಾವು ಇದು ಜ್ಞಾನ ಎಲ್ಲ ಮುದುಕಾದ್ಮೇಲೆ ಸನ್ಯಾಸ ಆದ್ಮೇಲೆ ಲೆಕ್ಕ ಇಲ್ಲ, ನಾವು ಯಾವ ಸಾಯ್ತದೆ ನಮ್ಗೇನು ಗ್ಯಾರಂಟಿ? ಹಾಂ, ನನಗೆ ಜ್ಞಾನ ಇವತ್ತು ಬೇಕು ಆಯಿತಾ. ಸೊ ಬೆಳಗ್ಗೆ ಎಲ್ಲ ಆಫೀಸ್ ಕೆಲಸ ಆದಮೇಲೆ ರಾತ್ರಿ ಧ್ಯಾನ, ಆಫೀಸಿಗೆ ಹೋಗುವಾಗ ಜ್ಞಾನ. ಯಾಕೆ ನನಗೆ ಗೊತ್ತಿಲ್ಲ, ನಾನು ಯಾವಾಗ ಸಾಯ್ತೆ ಅಂತ ಗೊತ್ತಿಲ್ಲ, ಸಾಯೋ ಮುಂಚೆ ಇದನ್ನು ಮಾಡ್ಕೊಂಡ್ಬಿಡು. ಸೊ ಹಾಗಾಗ್ಬಿಟ್ಟು ಈಗ ನಮ್ಗೆ ಧ್ಯಾನ ಮಾಡೋ ಅಗತ್ಯ ಇಲ್ಲ, ಆ ಸ್ಟೇಜ್ ಮುಟ್ಟಾಗ್ಬಿಡಿ, ಇದು ಧ್ಯಾನವನ್ನು ಮೀರಿ ಹೋಗ್ಬಿಟ್ಟಿದೆ ನಾನು. ಈಗ ನಮಗೆ ಧ್ಯಾನ ಮಾಡೋದು ಏನು ಅಗತ್ಯ ಇಲ್ಲ, ಈಗ ನನಗೆ ಏನಾದರೂ ಯಾರಾದ್ರು ಬಂದು ಹೇಳ್ಕೊಡ್ತೀನಿ ಅಷ್ಟೇ. ಬಟ್ ಅದೆಲ್ಲ ಮಾಡೋದು ಯಾವಾಗಲ್ಲ, ಇನ್ನೂ ಇದೆಯಲ್ಲ ಯಾವುದದು, ಇನ್ನೂ ಯೌವನದಲ್ಲಿ ಆಫೀಸ್ ಉದ್ಯೋಗ ಮಾಡೋ ಅದೆಲ್ಲ ಮಾಡಿ ಸಾಧನೆ ಮಾಡಿ ಮುಗಿಸ್ಬಿಟ್ಟಿದೆ. ನಾವು ಇವರೆಲ್ಲ ಏನೋ ಬೇರೆ ಏನು ಮಾಡ್ತಾರೆ, ಓ ನಾನು ರಿಟೈರ್ ಆದ್ಮೇಲೆ ಏನೋ ಸಾಧನೆ ಮಾಡ್ತಾರೆ, ಅದು ಎಲ್ಲ ಆಗುತ್ತೆ. ನೀವು ರಿಟೈರ್ ಆದ್ಮೇಲೆ ಕೈಕಾಲು ಸರಿ ಇರುತ್ತೋ, ತಲೆ ಸರಿ ಇರುತ್ತೋ, ಸೊಂಟ ಸರಿ ಇರುತ್ತೆ, ಯಾರಿಗೆ ಗೊತ್ತು? ಏನೇ ಬರ್ತದೆ ಗೊತ್ತು, ಬದುಕಿರ್ತಿರಂತ ಏನು ಗ್ಯಾರಂಟಿ ಅಲ್ವಾ? ಸೊ ಆಗಬಿಟ್ಟು ನಿಮಗೆ ಮಕ್ಕಳನ್ನ ಎಷ್ಟು ನೋಡ್ಕೊಂಡು ಮುಖ್ಯನೋ ಅಷ್ಟೇ ಭಗವಂತನ ನೋಡಿಕೊಂಡು ಮುಕ್ತರಾಗೋದು ಅಷ್ಟೇ ಮುಖ್ಯ. ಅದಕ್ಕೆ ನಾಳೆ ವೇಟ್ ಮಾಡೋಕ್ಕಾಗಲ್ಲ ಆಯ್ತಾ. ಅದರಲ್ಲಿ ಈಗ ಪ್ರಿಯಾರಿಟಿ ಎಷ್ಟು ಅಂತ, ನನಗೆ ದಿನಕ್ಕೆ 12 ಗಂಟೆ ಮತ್ತು ಇದು 2 ಗಂಟೆನೋ ಅಥವಾ 10 ಗಂಟೆ 3 ಗಂಟೆನೋ ಆ ರೀತಿ ಪ್ರಿಯಾರಿಟಿ ಅಡ್ಜಸ್ಟ್ ಮಾಡ್ತಾ ಹೋಗಬೇಕು ಅಷ್ಟೇ. ಇದು ಸನ್ಯಾಸ ಎಲ್ಲ ಸನ್ಯಾಸ ಹೌದು ಎಲ್ಲರಿಗೂ ಆಗಲ್ಲ, ಅದು ಆಗುತ್ತೇನೆ ಇಲ್ಲ. ಇಟ್ಸ್ ಓನ್ಲಿ ಕ್ವೆಶನ್ ಹೌ ಮಚ್ ಬ್ಯಾಲೆನ್ಸ್ ಯು ಆರ್ ಬೀಯಿಂಗ್ ಆ್ಯಂಡ್ ಹೌ ಮಚ್ ಡೆಪ್ತ್ ಯು ಆರ್ ಬೀಯಿಂಗ್. ಎಲ್ಲರೂ ಡೆಪ್ತಿಗೆ ಹೋಗ್ಲಿಕ್ಕೆ ಆಗಲ್ಲ ಆಯ್ತಾ. ವಿಷ್ಣು 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 1000 ವರ್ಷ ವಿಷ್ಣು ಸಹಸ್ರನಾಮ ಓದ್ತಾ ಇದ್ರು, ವಿಶ್ವ ವಿಷ್ಣು ಅಂದ್ರೆ ಕಲ್ಪನೆ ಇರಲ್ಲ, ವಿಷ್ಣು ಅಂದ್ರೆ ಶಬ್ದ ಮಾತ್ರ. ಎಲ್ಲ ವೈಕುಂಠದಲ್ಲಿದ್ದಾರೆ, ಎಲ್ಲ ಗರುಡಗಳು ಹೋಗ್ತಾ ಇದ್ರು, ರೀ ಸ್ವಾಮಿ ಇದೇ ವಿಷ್ಣು ಏನು ನೋಡ್ತಾ ಇದ್ರು, ಅದೇ ವಿಷ್ಣು. ಅದಕ್ಕೆ ವಿಶ್ವ ಇಲ್ಲ, ವಿಶ್ವ ವೈಕುಂಠ ಹೋಗ್ತಾರೆ, ಇದೇ ವೈಕುಂಠ ಲೋಕ ಆಯ್ತಾ. ವೈಕುಂಠ ನಿಮ್ಗೇನು ಕಲ್ಪನೆ, ವೈಕುಂಠ ನಾನು ಬೇರೆ ಅದು ಎಂತ, ನಿಮ್ಮ ಲೋಕ ಇನ್ನು ಬಂದಿಲ್ಲ ಬುದ್ಧಿ, ನಾನು ವಿಷ್ಣುವಿನ ಒಂದು ಅಂಶ ನಿಮ್ಗೆ ಬಂದೇ ಇಲ್ಲ. ಅರ್ಥ ಇದೆಯಾ? ಹಾಗಾಗ್ಬಿಟ್ಟು ನಮ್ಗೆ ಭಗವಂತ ಅಂದ್ರೆ ಏನೋ ಒಂದು ಕಲ್ಪನೆ, ಜೀವನ ಅಂದ್ರೆ ಏನೋ ಕಲ್ಪನೆ, ಕೆಲಸ ಮಾಡೋದ್ರೆ ಏನೋ ಒಂದು ಕಲ್ಪನೆ, ಎಲ್ಲ ಕಲ್ಪನೆಗಳು ಅಜ್ಞಾನದಲ್ಲಿ ಸಿಕ್ಕಾಗ್ಬಿಡ್ತದೆ. ಅರ್ಥ ಆಗ್ತೀಯ? ಸೊ ಸ್ಪಷ್ಟವಾಗಿ ಜ್ಞಾನ ಪಡ್ಕೊಂಡು
ನಮ್ಗೆ ಆಗ ನಮ್ಗೆ ಸ್ಪಷ್ಟವಾಗಿ ಜ್ಞಾನ ಪಡ್ಕೊಳ್ಳಕ್ಕೆ ಆಗಲ್ಲ. ಅವಾಗ ಸರಿಯಾದ ಸ್ಪಷ್ಟ ಜ್ಞಾನ ಇದ್ದು ಗುರು ಹತ್ರ ಹೋಗ್ಬೇಕು. ಇಲ್ಲದ್ರೆ ಅವರಿಗೂ ಆದ್ಮೇಲೆ ಅವ್ರು ನಿಮ್ಮನ್ನು ಇನ್ನೂ ಕನ್ಫ್ಯೂಸ್ ಮಾಡ್ಬಿಡ್ತಾರೆ, ಇನ್ನೂ ಸೇರಿದೆ ಹೊರ್ತಾರೆ. ಓ ವಿಷ್ಣು ಅಂದ್ರೆ ಅಲ್ಲೆಲ್ಲ ಹೋಗ್ಬೇಕಪ್ಪ, ಹಾಂ ಅಲ್ಲಿ ಹೋಗ್ಬೇಕು. ಇದು ವಿಷ್ಣು ರೀ ಅಪ್ಪ, ನಿಮ್ಗೇನು ಕಾಣ್ತಾ ಇದೆ ವಿಷ್ಣು? ಅನಂತ ಅನಂತ ಶಯನ, ಸೂರ್ಯ ಚಂದ್ರ ನಕ್ಷತ್ರ. ಬಟ್ ಇದು ವಿಷ್ಣು ಮಾತ್ರ ಅಲ್ಲ, ನಿಮ್ಮ ದೇಹ ಕೂಡ ವಿಷ್ಣುವಿನ ಒಂದು ಅಂಶ, ಅದನ್ನು ಅರ್ಥ ಮಾಡ್ಕೋಬೇಕು. ಸಹಸ್ರ ಶೀರ್ಷ ಪುರುಷ, ಸಾವಿರಾರು ತಲೆಗಳು. ಅವ್ನು ಏನು ಮಾಡ್ತಾನೆ, ಕಲ್ಪನೆ ಮಾಡ್ಬಿಡ್ತಾನೆ ಸಾವಿರಾರು ತಲೆ ವಿಷ್ಣು ಹೇಗಿರ್ತಾನೆ ಅಂತ. ಅವ್ರಿಗೆ ತಲೆ ಏನು ಹೋಗಲ್ಲ, ನನ್ನ ತಲೆ ನಿಮ್ಮ ತಲೆ ಎಲ್ಲ ವಿಷ್ಣುವಿನ ತಲೆ ಅಂತ ಗೊತ್ತಾಗಲ್ಲ. ನಮ್ಮ ಕಣ್ಣಿನ ಮೂಲಕ ನೋಡೋ ವಿಷ್ಣು ಅಂತ ಗೊತ್ತಾಗಲ್ಲ ಅಂತ. ಈ ಏನಾಗುತ್ತೆ, ದ್ವೈತ ಹೋಗಬೇಕು. ದ್ವೈತ ಹೋಗೋದೇ ಜ್ಞಾನ, ಇದು ಮುಕ್ತಿ. ಒಂದು 10 ನಿಮಿಷ ಬ್ರೇಕ್ ಮಾಡೋಣ, ಕಪ್ ಆಫ್ ಕಾಫಿ ಆರ್ ಟೀ.